ನೀವೆಲ್ಲ ಕೇಳ್ತೀರಾ ಅಲ್ವಾ ಎಲೆಕ್ಷನ್ ಅಲ್ಲಿ ಯಾಕೆ ಬಂದು ಮಾತಾಡ್ತೀರಾ ಅಂತ ಯಾವತ್ತೂ ಇಲ್ದಿರೋ ಸಿಡಿ ಈ ಎಲೆಕ್ಷನ್ ಟೈಮಲ್ಲಿ ಹುಟ್ಟು ಬಂದಿದೆ ನನ್ನ ತಂದೆಯವರು ಎಂಥ ಮಹಾ ವ್ಯಕ್ತಿ ಅಂತ ಅಂದ್ರೆ ಎಂಥ ಮಹಾ ತಂದೆ ಅವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ನನ್ನ ಸಿಡಿ ಇದೆ ಅಂತ ಅದೇ ಪಾರ್ಟಿಗೆ ಜಾಯ್ನ್ ಆಗಿ ಎಲ್ಲರನ್ನು ಅಲ್ಲಿ ಅಪ್ಕೊಂಡು ತಪ್ಕೊಂಡು ಘರ್ ವಾಪಸ್ಸಿ ಮಾಡಿಕೊಂಡು ಸಂಭ್ರಮ ಆಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸ್ಪೀಚ್ ಕೊಡ್ತಾರೆ ನೀವು ನನ್ನ ಬಗ್ಗೆ ಯಾವತ್ತು ಕಾಳಜಿ ಇಟ್ಟವ್ರಲ್ಲ ಇವತ್ತು ನನಗೋಸ್ಕರ ಯಾವ ಒಂದು ನಿರ್ಧಾರ ತಗೊಳ್ಳೋದ್ ಬೇಡ ನೀವು ನನಗೋಸ್ಕರ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ನನ್ನ ಒಳದಿಗೋಸ್ಕರ ಇವತ್ತು ಈ ಸುದ್ದಿ ಬಗ್ಗೆ ನಾನು ಬಂದು ವಿಡಿಯೋ ಮಾಡೋ ಸಂದರ್ಭನೇ ಬರ್ತಿರ್ಲಿಲ್ಲ ಯಾವ ತಂದೆ ತನ್ನ ಮಗಳ ಸಿಡಿ ಇಟ್ಟಿರೋ ಹತ್ರನೇ ಹೋಗ್ಬಿಟ್ಟು ಕೈ ಮಿಲಾಯಿಸಿದ್ರೆ ನನಗೆ ನಾಲ್ಕೈದು ತಿಂಗಳು ಮುಂಚೆ ಒಂದು ಫೋನ್ ಕಾಲ್ ಬಂದಿತ್ತು ಅವರು ನನ್ನ ಸಂಬಂಧಿಕರೇ ಮನೀಶ್ ಅಂತ ಅವ್ರು ನಂಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ ತಂದೆಯವ್ರು ಫೋನ್ ಮಾಡಿದ್ರು ನನ್ಗೆ ಹೇಳಿದ್ರು ಇವಳೆಲ್ಲ ಈ ಆಟ ನಿಲ್ಸ್ದೇ ಹೋದ್ರೆ ನನ್ನ ಹೆಂಡತ್ರಿ ಹತ್ರ ಅವಳು ಎಷ್ಟೊಂದು ವಿಡಿಯೋಸ್ ಇದೆ ಅವಳು ಸುಮ್ಮನೆ ಇರಲ್ಲ ರಿಲೀಸ್ ಮಾಡ್ತಾಳೆ ಅಂತ ಸೊ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಸುದ್ದಿನ ಯಾರು ಆಗ್ತಾ ಇರೋದು ಅಂತ ಇದು ಯಾರೂ ಅಲ್ಲ ಮಲ್ತಾಯೇನೆ ನೀವು ನನ್ನ ಸುದ್ದಿನ ಎಲ್ಲ ನ್ಯೂಸ್ ಚಾನೆಲ್ ಬ್ಲಾಕ್ ಮಾಡಿಸಿ ಇಂಥ ಬಗ್ಗೆ ನಡೆಸ್ತೀರಾ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ ನಾನು ಮಗಳಾಗಿ ಅದನ್ನು ಎದುರಿಸಕ್ಕೆ ತಯಾರಿದ್ದೀನಿ ನನ್ನ ಪ್ರಶ್ನೆ ಡಿ ಕೆ ಶಿವಕುಮಾರ್ ಸರ್ ನಿಮ್ಮೇಲೆ ಆರೋಪ ಇದೆ ನೀವು ನನ್ನ ಸಿಡಿಯನ್ನು ಇಟ್ಕೊಂಡು ನನ್ನ ತಂದೆಯವ್ರನ್ನ ನಿಮ್ಮ ಪಾರ್ಟಿ ಕರ್ಕೊಂಡಿದ್ದೀರಾ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್ ನೀವು ಯಾರಿಗೂ ಎದರಬೇಡಿ ಸರ್ ನಿಮ್ಮ ಹತ್ರ ಆ ಸಿಡಿ ಇದ್ರೆ ದಯವಿಟ್ಟು ಅದನ್ನು ಯೋಚನೆ ಮಾಡದೆ ಹಿಂಜರಿಯದೆ ರಿಲೀಸ್ ಮಾಡಿ ಸರ್ ನಾನು ಹೇಳ್ದಲ್ಲ ನನ್ನ ಅಗ್ನಿ ಪರೀಕ್ಷೆ ನಡೀತಾ ಇದೆ ಅಂತ ಇದು ನಡೆದೋಗ್ಲಿ ಆ ಸಿಡಿ ಇಲ್ಲ ಅಂತ ಅಂದರೆ ಅದನ್ನು ಬಂದು ಎಲ್ಲ ಜನರಿಗೂ ತಿಳಿಸಿ ಸರ್ ಯಾಕೆಂದ್ರೆ ಈ ದೊಡ್ಡ ಆರೋಪ ನಿಮ್ಮ ಮೇಲೆ ನೀವು ಎಲ್ಲ ದೊಡ್ಡವರು ನಿಮ್ಮಲ್ಲಿ ಸಿ ಡಿ ವಿಷಯ ಮಾಮೂಲಿ ಆದ್ರೆ ನೀವು ಮಕ್ಕಳನ್ನು ಹೆಣ್ಮಕ್ಕಳನ್ನು ಇದಕ್ಕೆ ಎಳಿತೀರಾ ಅಂತ ನಿಜವಾಗ್ಲೂ ನನಗೆ ಶಾಕ್ ಆಗ್ತಾ ಇದೆ ಸರ್ ನೀವು ಒಬ್ರು ತಂದೆ ನಿಮಗೂ ಹೆಣ್ಮಕ್ಳಿದಾರೆ ನಿಮ್ನ ಭೇಟಿ ಮಾಡಿದಾಗ ಹೇಳಿದ್ರೆ ನನ್ನ ದುಃಖನ ನಿಮ್ಗೆ ಅರ್ಥ ಆಗುತ್ತೆ ಅಂತ ಇದೇ ಸರ್ ನೀವು ಹಾಕಿದ್ದು ಅಕ್ಷತೆ ನನ್ನ ಮೇಲೆ ಸರ್ ನಮ್ಮ ಪೀಳಿಗೆಗೆ ಸ್ಪಷ್ಟತೆ ಬೇಕು ಆ ಸ್ಪಷ್ಟತೆಯನ್ನ ನೀವೇ ಕೊಡಿ ಸರ್ ನನ್ನ ಸಿ ಡಿ ನಿಮ್ಮ ಹತ್ರ ನಿಜವಾಗ್ಲೂ ಇದ್ರೆ ಸರ್ ಅದನ್ನ ಯೋಚನೆ ಮಾಡದೆ ರಿಲೀಸ್ ಮಾಡಿ ನನ್ನ ಕುಟುಂಬ ನನ್ನನ್ನು ತುಂಬ ಕೆಳಗೆ ಹೋಗಿದೆ ಇನ್ನ ಎಷ್ಟು ಕೆಳಗೆ ಕರ್ಕೊಂಡು ಹೋಗಬಹುದು ಅಂತ ನೋಡೇ ಬಿಡೋಣ ಡಿ ಕೆ ಶಿವಕುಮಾರ್ ಸರ್ ನಿಮ್ಮ ಆರೋಪನ ನೀವು ಕ್ಲಾರಿಫೈ ಮಾಡಿ ನಾನು ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೀನಿ ನಾವು ಕಾಯ್ತಾ ಇದ್ದೀವಿ